नमस्ते फ्रेंड्स, वेलकम टू श्री लक्ष्मी किचन। नोड़ी फ्रेंड्स, नन चानल सब्सक्राइब मी मत नन के प्रोत्साहिसी फ्रेंड्स। यार यार नन चानल सब्सक्राइब मो धन्यवाद फ्रेंड्स। नोड़ी फ्रेंड्स, दिन नानू डिफरेंट आगिरो रेसिपी माड़ता इदीनी, वड़ा मंचूरी अंत। इदु डिफरेंट आगी ट्राई माड़ता इदीनी। नोड़ी फ्रेंड्स, ओंद सल ट्राई माड़ी चेन्नागिरुत्ते वड़ा मंचूरियन। नोड़ी फ्रेंड्स, कडले बेळे नेने हाकोंडिदीनी ओंदु ग्लासु, ಒಂದು ಮೀಡಿಯಂ ಗ್ಲಾಸ್ ಕಡಲೆ ಬೇಳೆ ನೆನೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಮಿಕ್ಸಿ ಜಾರ್ ಗೆ ನೋಡಿ ಇಷ್ಟು ಕಡಲೆ ಬೇಳೆಗೆ 1 ಕಪ್ ಇದೆ. ಅದಕ್ಕೆ ನೋಡಿ ಫ್ರೆಂಡ್ಸ್, ಇವಾಗ ಮಿಕ್ಸಿ ಜಾರ್ ಗೆ ನೋಡಿ ಒಂದು ಇಷ್ಟಕ್ಕೆ ಒಂದು 3 ಹಸಿಮೆಣಸಿನಕಾಯಿ ನೋಡಿ, ಒಂದು 1/2 ಇಂಚ್ ಶುಂಠಿ, ಒಂದು 5 ಎಸಳು ಬೆಳ್ಳುಳ್ಳಿನ ಹಾಕೊಂಡು ರುಬ್ಕೊಂತಾ ಇದೀನಿ ಇವಾಗ. ನೋಡಿ ಈ ಕಡಲೆ ಬೇಳೆನ ಹಾಕೊಂಡು ಇವಾಗ ನಾವು ರುಬ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನ ಮೀಡಿಯಂ ಆಗಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ತುಂಬಾ ನೈಸ್ ಏನು ಬೇಡ, ಮೀಡಿಯಂ ಆಗಿ ರುಬ್ಕೊಳ್ಳೋಣ. ಮತ್ತೆ ಸ್ವಲ್ಪ salt ಹಾಕೊಳ್ಳೋಣ ಫ್ರೆಂಡ್ಸ್. ಹಾಗೆ ನೋಡಿ ಫ್ರೆಂಡ್ಸ್, ಈಗ ರುಬ್ಕೊಂಡಾಗಿದೆ. 200 ಗ್ರಾಮ್ಸ್ ಇದೆ ಫ್ರೆಂಡ್ಸ್, ಕಡಲೆ ಬೇಳೆ 200 ಗ್ರಾಮ್ಸ್ ಹಾಕಿದ್ದೀನಿ. ಅದನ್ನ ರುಬ್ಕೊಂಡಿದ್ದೀನಿ ನೋಡಿ ಈ ತರ. ಈಗ ಇದಕ್ಕೆ ನೋಡಿ ಫ್ರೆಂಡ್ಸ್, ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಇದಕ್ಕೆ ಈರುಳ್ಳಿ ಏನು ಹಾಕೋದು ಬೇಡ, ಬರಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸಾಕು. ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ನೋಡಿ ಫ್ರೆಂಡ್ಸ್, 1 ಸ್ಪೂನ್ 1 ಸ್ಪೂನ್ salt ಹಾಕೊಳ್ಳೋಣ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ ವಡ ರೀತಿ. ನೋಡಿ ಫ್ರೆಂಡ್ಸ್, ಈಗ ಡೀಪ್ ಫ್ರೈ ಮಾಡ್ಕೊಂಡ್ಬಿಡೋಣ ವಡೆ ಸಲ. ನೋಡಿ ನಾನು ರೌಂಡ್ ಕಾಕ್ತಾ ಇದೀನಿ. ಯಾವ ಬಾಲ್ಸ್ ರೀತಿ ಹಾಕಬೇಕು ಫ್ರೆಂಡ್ಸ್, ಯಾವ ಸೈಜ್ ಅಲ್ಲಿ ಬೇಕೋ ಮಾಡ್ಕೋಬಹುದು, ನಿಮಗೆ ಕನ್ವಿನಿಯಂಟ್, ನಿಮ್ಮ ಕನ್ವಿನಿಯಂಟ್. ಇವಾಗ ಇಷ್ಟನ್ನು ಡೀಪ್ ಫ್ರೈ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಬಾಲ್ಸ್ ಎಲ್ಲ ಆಗಿದೆ ಇವಾಗ ಲೈಟ್ ಬ್ರೌನ್. ಇವಾಗ ಇದನ್ನ ತೆಕ್ಕೊಂಡ್ಬಿಡೋಣ ನೋಡಿ. ಆಗಾಗ್ಲೇ ಕರೆದಿಟ್ಟಿದ್ದು, ಸ್ವಲ್ಪ ಇನ್ನೊಂದು ರೌಂಡ್ ಬಿಸಿ ಎಣ್ಣೆಗೆ ಹಾಕಿ ಕ್ರಿಸ್ಪ್ ಆಗಿಬಿಡುತ್ತೆ ನೋಡಿ. ಎಲ್ಲ ಬಾಲ್ಸ್ ಈಗ ಹಾಕ್ಬಿಟ್ಟು ಇವಾಗ ತೆಗೆದುಬಿಡೋಣ ಫ್ರೆಂಡ್ಸ್. ಇವಾಗ ಈ ಬಾಲ್ಸ್ ಎಲ್ಲ ತೆಕ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್. ಈಗ ಬಾಲ್ಸ್ ಎಲ್ಲ ರೆಡಿ ಆಗಿದೆ. ಬಾಲ್ಸ್ ಎಲ್ಲ ರೆಡಿ ಆಗಿದೆ ಫ್ರೆಂಡ್ಸ್. ಇವಾಗ ನಾವು ಸಾಸ್ ಮಾಡ್ಕೊಂಡ್ಬಿಡೋಣ ನೋಡಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ, 2 ಹಸಿಮೆಣಸಿನಕಾಯಿ, 5 ಬೆಳ್ಳುಳ್ಳಿ, ಮತ್ತೆ 1/4 ಇಂಚು ಶುಂಠಿ ಹಾಕೊಂಡಿದ್ದೀನಿ ನೋಡಿ. ಎಣ್ಣೆ ಇವಾಗ ಹಾಕೊಳ್ಳೋಣ, ಎಣ್ಣೆ ಕಾದಿದೆ. ನೋಡಿ ಫ್ರೆಂಡ್ಸ್, ಇದನ್ನ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, 2 ಸ್ಮಾಲ್ ಆನಿಯನ್, 1 ಕ್ಯಾಪ್ಸಿಕಂ ಹೆಚ್ಚಿಕೊಂಡಿದ್ದೀನಿ ಲಾಂಗ್ ಆಗಿ. ನೋಡಿ ಇವಾಗ ಇದು ಬ್ರೌನ್ ಆಗ್ತಾ ಬಂದಿದೆ. ಇವಾಗ ಆನಿಯನ್, ಕ್ಯಾಪ್ಸಿಕಂ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಹೊಸ ರೆಸಿಪಿ, ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ ಚೆನ್ನಾಗಿದೆ, ಫ್ರೈ ಮಾಡ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್ salt ಹಾಕಿದೀವಿ ನಾವು ಇದಕ್ಕೆ ಬಾಲ್ಸ್ ಗೆ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ salt ಹಾಕೋಣ ನೋಡಿ ಒಂದು ಸ್ವಲ್ಪ ಹಾಕೋಣ ಸಾಸ್ ಅಲ್ಲಿ salt ಇರುತ್ತೆ ಒಂದು ಕಾಲ್ ಸ್ಪೂನ್ ಹಾಕೊಂಡಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಈಗ 5 ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹಾಗೆ 2 ಸ್ಪೂನ್ ಇದು ಸೋಯಾ ಸಾಸ್ ಹಾಕೋಣ ಇವಾಗ ಎಲ್ಲ ಮಿಕ್ಸ್ ಮಾಡ್ಬಿಡೋಣ ಫ್ರೆಂಡ್ಸ್ ಇದಕ್ಕೆ ನಾವು ಇದು ಸ್ಲರಿ ಹಾಕೋದು ಬೇಡ ಫ್ರೆಂಡ್ಸ್ ಸ್ಲರಿ ಅಂದ್ರೆ ನಾವು ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿ ಹಾಕ್ತೀವಲ್ಲ ಆ ಸ್ಲರಿ ಇದಕ್ಕೆ ಹಾಕೋದು ಬೇಡ ಹಾಗೆ ಡೈರೆಕ್ಟ್ ಆಗಿ ಫ್ರೈ ಮಾಡ್ಬಿಡೋಣ ಡೈರೆಕ್ಟ್ ಆಗಿ ಬಾಲ್ಸ್ ಹಾಕೋಣ ಫ್ರೆಂಡ್ಸ್ ಇದಕ್ಕೆ ಸ್ಲರಿ ಏನು ಹಾಕೋದು ಬೇಡ ನೋಡಿ ಆಗಿದೆ ಇವಾಗ ಬಾಲ್ಸ್ ಎಲ್ಲ ಹಾಕ್ಬಿಡೋಣ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡೋಣ ಇದನ್ನ ಹೈ ಫ್ಲೇಮ್ ಅಲ್ಲಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಇವಾಗ ಇದನ್ನ ಚೆನ್ನಾಗಿ ಆಗಿದೆ ಇದು ವಡಾ ಮಂಚೂರಿಯನ್ ರೆಡಿ ಆಗಿದೆ ಫ್ರೆಂಡ್ಸ್ ಇವಾಗ ಇದನ್ನ ಸರ್ವ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಬಿಸಿಬಿಸಿಯಾದ ವಡಾ ಮಂಚೂರಿಯನ್ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಫ್ರೆಂಡ್ಸ್